ನಮಸ್ಕಾರ ಗೆಳೆಯರೇ. ಈ ಐ ಸುಧಾ ಯೂಟ್ಯೂಬ್ ವಿಡಿಯೋವನ್ನು ನೋಡಿದಂತಹ ಗೆಳೆಯರೊಬ್ಬರು ಈ ಐ ಸುಧಾ ಅಪ್ಲಿಕೇಶನ್ ಸೇವ್ ಮಾಡುವಂತಹ ಫೈಲ್ಗಳನ್ನ ಡಿಲೀಟ್ ಮಾಡೋಕ್ಕೆ ಸಾಧ್ಯವಾ ಅಂತ ಪ್ರಶ್ನೆ ಕೇಳಿದರು. ಅದಕ್ಕೆ ಉತ್ತರ ಹೌದು. ಈ ಐ ಸುಧಾ ಅಪ್ಲಿಕೇಶನ್ ಇನ್ಸ್ಟಾಲ್ ಆದಾಗ ಐಫೋನ್ ಸೆಟ್ಟಿಂಗ್ಸ್ ಅಡಿಯಲ್ಲಿ ಸುಧಾಗಾಗಿ ಒಂದು ಆಪ್ಷನ್ ಆ್ಯಡ್ ಆಗಿರುತ್ತೆ. ನೀವಿಲ್ಲಿ ಕಾಣಬಹುದು, ಜನರಲ್ ಸೆಟ್ಟಿಂಗ್ಸ್, ಸಫಾರಿ ಸೆಟ್ಟಿಂಗ್ಸ್, ಫೋಟೋ ಸೆಟ್ಟಿಂಗ್ಸ್ ಅಂತ ಇರೋ ಹಾಗೆ ಐ ಸುಧಾ ಸೆಟ್ಟಿಂಗ್ಸ್ ಒಂದು ಇನ್ಸ್ಟಾಲ್ ಆಗಿರುತ್ತೆ. ಸೊ ಅದನ್ನು ತೆರೆದಾಗ ಐ ಸುಧಾ ಅಪ್ಲಿಕೇಶನ್ ಸೆಟ್ಟಿಂಗ್ಸಲ್ಲಿ ಪುಟಗಳನ್ನು ಉಳಿಸಿ ಎನ್ನುವಂಥ ಒಂದು ಆಪ್ಷನ್ ಇರುತ್ತೆ. ಸೊ ಬೈ ಡಿಫಾಲ್ಟ್ ಅದು ಆನ್ ಇರುತ್ತೆ. ಇದನ್ನು ಆನ್ ಮಾಡಿದಾಗ ನೀವು ಸುಧಾ ಫೈಲ್ಗಳನ್ನು ಸೇವ್ ಮಾಡುತ್ತೆ. ಹಾಗಾಗಿ ನೀವು ಆಟೋದಲ್ಲೋ, ಬಸ್ಸಲ್ಲೋ ಅಥವಾ ಟ್ರೈನಲ್ಲಿ ಹೋಗಬೇಕಾದ್ರೆ ಇವಾಗ ಸುಧಾ ಇದ್ದರೆ ಚೆನ್ನಾಗಿರೋದು ಅಂತ ಅನಿಸಿದ್ರೆ ಆಗ ಇಂಟರ್ನೆಟ್ ಇಲ್ಲದೇ ಇದ್ದಾಗಲೂ ಕೂಡ ಬಳಸಬಹುದು. ಇಲ್ಲ, ನನ್ನ ಐಫೋನಲ್ಲಿ ಮೆಮೊರಿ ಕಡಿಮೆ ಇದೆ, ಹಾಗಾಗಿ ನಾನು ಪುಟಗಳನ್ನು ಉಳಿಸೋ ಆಯ್ಕೆ ಬೇಡ ಅಂತ ಹೇಳಿದ್ರೆ ಅದನ್ನು ಆಫ್ ಮಾಡಬಹುದು. ಹೀಗೆ ಆಫ್ ಮಾಡಿದಾಗ ಏನಾಗುತ್ತೆ, ಒಂದು ಈಗಾಗಲೇ ಸೇವ್ ಆಗಿರುವಂತಹ ಫೈಲ್ಗಳು ಕ್ಯಾಶಿಂದ ಡಿಲೀಟ್ ಆಗುತ್ತೆ, ಎರಡು ಮುಂದೆ ನೀವು ಯಾವುದೇ ಪುಟವನ್ನು ಓದಿದಾಗ ಅದು ಸೇವ್ ಕ್ಯಾಶಲ್ಲಿ ಸೇವ್ ಮಾಡೋದಿಲ್ಲ. ನಿಮ್ಮ ಉತ್ತರ ದೊರಕಿದೆ ಅಂತ ಅಂದ್ಕೊಳ್ತೀನಿ.